ಹಾವೇರಿ ವಿದ್ಯಾರ್ಥಿಯ ಸಾವು ನೋವು ತರುವ ವಿಷಯ ಆಗಿದೆ ಎಂದು ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು. ಇನ್ನು ಯುದ್ಧ ಹಿನ್ನೆಲೆ ಎಲ್ಲರೂ ತಾಳ್ಮೆಯಿಂದ ಇರಬೇಕು. ಕೇಂದ್ರ ರಾಜ್ಯ ಸರ್ಕಾರಗಳು ವಿದ್ಯಾರ್ಥಿಗಳನ್ನು ಕರೆತರುತ್ತಾರೆ ಎಂದರು. ಅಲ್ಲದೆ ಪ್ರಧಾನಿ ಆಯಾ ಪ್ರಧಾನಿಗಳ ಜೊತೆ ನಿರಂತರ ಸಂಪರ್ಕದಲ್ಲಿ ಇದ್ದಾರೆ. ಪ್ರಧಾನಿ ಮೋದಿ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಅದಕ್ಕಾಗಿ ಯುದ್ಧದಲ್ಲಿ ಭಾರತೀಯರಿಗೆ ತೊಂದರೆ ಆಗಲ್ಲ ಎನ್ನುವ ವಿಶ್ವಾಸ ಇದೆ ಎಂದರು. ಅವರು ನಿರಂತರವಾಗಿ ಭಾರತದ ರಾಯಭಾರಿ ಕಚೇರಿ ಮತ್ತು ಕೇಂದ್ರದ ಸಚಿವರ ಜೊತೆಗೆ ಸಂಪರ್ಕನಾಗಿದ್ದಾರೆ. ಸತತವಾಗಿ ಎಲ್ಲ ರೀತಿಯಿಂದ ಏನೇನು ಆಗಬೇಕು ಅನ್ನೋದು ಈಗಾಗಲೇ ನಾಲ್ಕು ಕೇಂದ್ರ ಸಚಿವರನ್ನ ನಮ್ಮ ಪ್ರಧಾನಮಂತ್ರಿಗಳು ಅಕ್ಕಪಕ್ಕದ ದೇಶಗಳಿಗೆ ಕೊಟ್ಟು ಕಳಿಸಿದ್ದಾರೆ. ನಾವು ಮೊನ್ನೆ ಹಾವೇರಿದೆ ಅನ್ನೋ ಒಂದು ಘಟನೆಯಾಗಿದೆ, ಭಾಳ ನಿಜಕ್ಕೂ ನೋವು ತರೋಂಥದ್ದು. ಆದರೆ ಯುದ್ಧ ಈ ಒಂದು ಪರಿಸ್ಥಿತಿಯಲ್ಲಿ ಎಲ್ಲರೂ ತಾಳ್ಮೆಯಿಂದ ಇರಬೇಕು. ಆದಷ್ಟು ಬೇಗನೆ ನಮ್ಗೆ ವಿಶ್ವಾಸ ಇದೆ, ನಮ್ಮ ಪ್ರಧಾನಮಂತ್ರಿಗಳು, ನಮ್ಮ ಕೇಂದ್ರ ಸರ್ಕಾರ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಗಂಭೀರವಾಗಿ ತೊಗೊಂಡಿದ್ದಾರೆ. ನಿರಂತರವಾಗಿ ಮುಖ್ಯಮಂತ್ರಿಗಳು ಸಹ ತಾಸಿಗೊಮ್ಮೆ ಸಂಪರ್ಕದ ಕೇಂದ್ರದ ಕಚೇರಿ ಜೊತೆಗೆ ಇದ್ದಾರೆ ಅಂತ ನಮ್ಗೆ ಹೇಳಿದ್ದಾರೆ. ಇವ್ರನ್ನ ಕಳಿಸಿದ್ದೆ ಅದೇ ಉದ್ದೇಶದಿಂದ, ಎಲ್ಲೆಲ್ಲಿದ್ದಾರೆ ಅವ್ರದ್ದೆಲ್ಲ ಪೂರ್ತಿ ಅದಿ ನಮ್ಮ ಕೇಂದ್ರ ಸರ್ಕಾರದಲ್ಲಿದೆ, ಅವ್ರನ್ನೆಲ್ಲ ಸಂಪರ್ಕ ಮಾಡ್ತಾ ಇದ್ದಾರೆ. ಮತ್ತು ಪ್ರಧಾನಮಂತ್ರಿಗಳು ಸಹ ನೇರವಾಗಿ ಆಯಾ ದೇಶದ ರಾಷ್ಟ್ರಪತಿ ಅಧ್ಯಕ್ಷರ ಜೊತೆ ಸಹಿತ ನಿರಂತರ ಅವರು ಸಂಪರ್ಕನಾಗಿದ್ದಾರೆ. ಬಹುಶಃ ಪ್ರಧಾನಮಂತ್ರಿಗಳು ನೇರವಾಗಿ ನಿನ್ನೆ ಹಾವೇರಿಯಲ್ಲಾದಂಥ ಘಟನೆಗೆ ನೇರವಾಗಿ ಅವರೇ ಮಾತಾಡುವಂಥದ್ದು ನೋಡಿದ್ರೆ ನಮ್ಮ ಪ್ರಧಾನಮಂತ್ರಿಗಳು ಭಾಳಷ್ಟು ಗಂಭೀರವಾಗಿದ್ದಾರೆ. ನಮ್ಗೆ ವಿಶ್ವಾಸ ಇದೆ, ಭಾರತೀಯರಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಈ ಯುದ್ಧದಲ್ಲಿ ತೊಂದರೆ ಆಗುವುದಿಲ್ಲ ಅನ್ನೋಂಥ ಒಂದು ವಿಶ್ವಾಸ ನಮಗಿದೆ.